ತೇಜ್ಪುರಕ್ಕೆ ಅಂಟಿಕೊಂಡ ಹೈವೇನಲ್ಲಿ ಸೂರಿ ಎಂಬ ಡಾಬಾ ಇತ್ತು. ಆ ಡಾಬಾದಲ್ಲಿ ರುಚಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದಕ್ಕೆ ಅದು ಯಾವಾಗ್ಲೂ ಜನರಿಂದ ತುಂಬಿರ್ತಾ ಇತ್ತು. ಅರೆ ವಾ 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 ವಾ, ಅರೆ ಅಣ್ಣ, ಎಂತ ಒಳ್ಳೆ ಅಡಿಗೆ ಮಾಡ್ತಿದ್ರ ನೀವು. ಇಂಥ ರುಚಿಯಾದ ಊಟ ನನ್ ಮೊದಲು ಯಾವತ್ತೂ ತಿಂದಿರ್ಲಿಲ್ಲ. ಥ್ಯಾಂಕ್ ಯು ಫಾರ್ ದ ಡೆಲಿಷಿಯಸ್ ಫುಡ್ ಅಂಕಲ್. ಅರೆ ವಾ, ನಿನ್ನತ್ತ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀಯ ಮಗು. ಇದೆಲ್ಲ ನಂಗೆ ನನ್ ಫ್ರೆಂಡ್ ಹೇಳ್ಕೊಟ್ಟಿರೋದು. ಇಲ್ಲಿ ನೋಡಿ, ನನ್ ಫ್ರೆಂಡ್ ಯು ಡಿಕ್ಷನರಿ ಆಪ್. ಇದನ್ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಂಗ್ಲಿಷ್ ನ ಕಠಿಣ ಶಬ್ದಗಳ ಅರ್ಥನ ಇದರಿಂದ ತಿಳ್ಕೊಬಹುದು. ಯು ಡಿಕ್ಷನರಿ ಆಪ್ ಇಂದ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಅಂದ್ರೆ ಟ್ರಾನ್ಸ್ಲೇಷನ್ ಕೂಡ ಮಾಡಬಹುದು. ನಿಮಗ್ ಗೊತ್ತಾ, ಈ ಆಪ್ ಅಲ್ಲಿ ಆಹಾ ಮೂಮೆಂಟ್ ಫೀಚರ್ ಕೂಡ ಇದೆ. ಇದರಿಂದ ದಿನ ಹೊಸ ಕೋರ್ಸ್ ನೋಡಿಕೊಂಡು ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡಬಹುದು. ವಾ, ಇದಂತೂ ಅದ್ಭುತ. ಇದನ್ನಂತೂ ನಾನು ಡೌನ್ಲೋಡ್ ಮಾಡ್ಕೋತೀನಿ. ಸೂರಿ ಡಾಬಾಗೆ ದಿನಾನೂ ಒಂದು ಟ್ರಕ್ ಬರ್ತಾ ಇತ್ತು. ಆ ಟ್ರಕ್ನ ಮಾಲೀಕ ಚೈನ್ಯೋ ಬೆಲ್ಲಗಳನ್ನು ತುಂಬಿಕೊಂಡು ಸಿಟಿಗೆ ಹೋಗ್ತಾ ಇದ್ದ. ಅವನ ಬಟ್ಟೆ ಬೆಲ್ಲ ದೆಸೆಯಿಂದ ಗಲೀಜಾಗಿ ಹೋಗ್ತಾ ಇತ್ತು. ಆದರೆ ಅವನಿಗೆ ಅವನ ಬಲಶಾಲಿಯಾದ ದೇಹ, ಗಡ್ಡ, ಮೀಸೆ, ಕೂದಲಿನ ಬಗ್ಗೆ ಬಹಳ ಗರ್ವ ಇತ್ತು. ಅರೆ, ಮೀಸೆ ಇದ್ರೆ ಚಿನ್ನು ಲಾಲ್ ತರ ಇರ್ಬೇಕು, ಇಲ್ಲಾಂದ್ರೆ ಇರಬಾರ್ದು. ಸ್ವಲ್ಪ ದಿನದಲ್ಲೇ ಕೊಬ್ಬಿದ ಚೈನ್ಯೋ ದಾಬಾಗೆ ಬರೋರ್ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಡದ್ ಬೀಳೋದಕ್ಕೆ ಶುರು ಮಾಡ್ದ, ಮತ್ತೆ ಹೊಡಿತಾ ಇದ್ದ. ಅರೆ ಇಲಿ, ನೀನ್ ಇಲ್ಲಿ ನನ್ ಜಾಗದಲ್ಲಿ ಹೇಗ ಬಂದ್ ಕೂತ್ಕೊಂಡೆ? ಅರೆ, ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ನಾನಿಲ್ಲೇ ಮೊದ್ಲೇ ಬಂದ್ ಕೂತ್ಕೊಂಡಿದ್ದೆ, ನನ್ನೇ ಎದುರಾಕೋತೀಯ ನೀನು. ಅರೆ, ನಿನ್ನಲ್ಲಿ ಎಷ್ಟೋ ತಾಕತ್ತಿದೆ, ನಿನ್ನಂತೂ ಚಿಟ್ಕಿ ಹೊಡಿ ಅಷ್ಟ್ರಲ್ಲಿ ಹೊಸ್ಕಾಕ್ಬಿಡ್ತೇನೆ, ಓಡಿದಿಂದ ಓಡು. ಚೈನು ಡಾಬಾದ ಪದಾರ್ಥಗಳನ್ನು ಕೂಡ ಹೊಡೆದಾಕ್ತಾ ಇದ್ದ. ಆದ್ರೆ ಸೂರಿ ಅವನು ಹಾಳು ಮಾಡಿದ ವಸ್ತುಗಳಿಗೆ ಬೆಲೆ ಕಟ್ಕೊಳಕ್ ಹೇಳಿದ್ರೆ ಚೈನು ಸೂರಿಗೆ ವಾಪಸ್ ಬೈತಿದ್ದ. ನನ್ನ ಹತ್ರನೇ ದುಡ್ಡು ಕೇಳ್ತೀಯ, ನಿನ್ಗೆ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ನಾನಿನ್ ಇಡೀ ಡಾಬಾನೇ ಹೊಡೆದಾಕ್ಬಿಡ್ತೀನಿ, ಅವಾಗ ಹೆಂಗಿರುತ್ತೆ? ಚೈನು ಟ್ರಕ್ ಮಾಲೀಕನ ದೆಸೆಯಿಂದ ಹೋಟ್ಲಿಗ್ ಬರ್ತಾ ಇದ್ದಿದ್ ಗ್ರಾಹಕರೆಲ್ಲ ಕಡಿಮೆ ಆಗೋದ್ರು. ಅಲ್ಲೋಡು, ಚೈನು ಬಂದ, ನಡಿ ಓಡು ಇಲ್ಲಿಂದ. ನಡಿ ನಡಿ, ನಾವು ಬೇರೆ ಯಾವ್ದಾರು ಡಾಬಾಗ ಹೋಗೋಣ, ಇಲ್ಲೇ ಇದ್ರೆ ಚೈನು ತೊಂದರೆ ಮಾಡ್ತಾನೆ. ನಡಿ ನಡಿ. ಚೈನೋನ ಕೆಟ್ಟ ಬುದ್ಧಿಯಿಂದ ಸೂರಿ ಆದಾಯ ಕಡಿಮೆ ಆಗ್ತಾ ಬಂತು. ಅದಕ್ಕೆ ಅವನು ಚೈನೋನ ಡಾಬಾಗೆ ಬರಬೇಡ ಅಂತ ಹೇಳ್ದ. ಆದ್ರೆ ಚೈನೋ ಅದಕ್ಕೆ ಒಪ್ಕೊಳ್ಳಿಲ್ಲ. ಈ ಚೈನೋನ ಡಾಬಾಯಿಂದ ಓಡ್ಸೋಕೆ ಒಂದೇ ದಾರಿ ಇರೋದು, ನಾನು ಇವನ್ ಟ್ರಕ್ ಟೈರ್ನ ಪಂಕ್ಚರ್ ಮಾಡಿಬಿಟ್ರೆ ಅವಾಗ ಚೈನು ತಲೆ ಕೆಡಿಸ್ಕೊಂಡ್ಬಿಡ್ತಾನೆ. ಮತ್ತೆ ದಿನೇ ದಿನೇ ಅವನ ಟೈರ್ ಪಂಕ್ಚರ್ ಆಗ್ತಾನೆ ಇದ್ರೆ ಅವಾಗ ಅವನು ಈ ಡಾಬಾಗ್ ಬರೋದನ್ನ ನಿಲ್ಲಿಸ್ಬಿಡ್ತಾನೆ. ಸೂರಿ ಟ್ರಕ್ನ ಟೈರ್ನ ಪಂಕ್ಚರ್ ಮಾಡ್ತಾ ಇದ್ದ. ಆಗ ಚೈನು ಅವನ ನೋಡ್ಬಿಟ್ಟ. ನನಗ್ ತೊಂದರೆ ಕೊಡೋದಕ್ಕೆ ಟೈರ್ ಪಂಕ್ಚರ್ ಮಾಡ್ತಾ ಇದ್ಯಾ ದಡ್ಡ? ಮತ್ತೆ ಮುಂದಿನ ಸರಿ ಏನಾದ್ರೂ ಇಂಥದ್ದೇನಾದ್ರೂ ಮಾಡಿದ್ರೆ ನಿನ್ನ ಪೂರ್ತಿ ಡಾಬಾನೇ ನಾಶ ಮಾಡ್ಬಿಡ್ತೀನಿ, ಗೊತ್ತಾಯ್ತಾ? ಚೈನು ಜೊತೆ ಜಗಳ ಆಡಿ ಅವನ್ನ ಇಲ್ಲಿಂದ ಹೊರಗಾಕಕ್ ಸಾಧ್ಯ ಇಲ್ಲ ಅಂತ ಸೂರಿ ಗೊತ್ತಾಯ್ತು. ಮತ್ತೆ ಅವನು ಒಂದ್ ದಿವಸ ಡಾಬಾದಲ್ಲಿ ಎಷ್ಟೊಂದು ಬೆಲ್ಲದ ಜೊತೆ ಜೇನ್ ತುಂಬಿದ ಒಂದು ಕೊಡ ಕೂಡ ಅಲ್ಲಿ ಇಟ್ಟ. ಅದ್ರಿಂದ ಅಲ್ಲಿ ತುಂಬಾ ನೊಣಗಳು ಹೆಚ್ಚಾದ್ವು. ಚೈನು ಅಲ್ಲಿಗ್ ಬಂದಾಗ ಅವನ ಬಟ್ಟೆ ಮೇಲೆ ಬಿದ್ದಿದ್ದ ಬೆಲ್ಲದ ಕಲೆಗೆ ಆ ನೊಣಗಳು ಮುತ್ಕೊಳ್ಳೋದಕ್ಕೆ ಶುರುವಾದ್ವು. ಅವನ ತಲೆ, ಮೀಸೆ, ದಾಡಿಗೆ ಮುತ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅರೇ, ಈ ನೊಣಗಳು ನನ್ನ ಗಡ್ಡ ಮೀಸೆ ಮೇಲೆಲ್ಲ ಕೂತ್ಕೋತಾ ಇದೆ, ಇಷ್ಟೊಂದು ನೊಣಗಳು. ಇದ್ರಿಂದ ಚೈನು ಕೋಪಗೊಂಡು ಸೂರಿಗೆ ಹೀಗ್ ಹೇಳ್ದ. ಸೂರಿ, ನಿನ್ ದಾಬಾದಲ್ಲಿರೋ ನೊಣಗಳನ್ನೆಲ್ಲ ಆಚೆ ಓಡ್ಸೋ. ಚೈನು ಲಾಲ್, ಇದೆಲ್ಲ ನೊಣಗಳು, ಮನುಷ್ಯರಲ್ಲ, ನಾವ್ ಹೆದರ್ಸಿ ಓಡ್ಸೋದಕ್ಕೆ. ಅರೆ, ಎಲ್ಲಿ ಬೆಲ್ಲ ಇರುತ್ತೋ ಅಲ್ಲೇ ಹೋಗುತ್ತಲ್ವಾ? ಮತ್ತೆ ನೊಣಗಳಿಂದ ತೊಂದರೆ ಆಗ್ತಿದ್ರೆ ನಿನ್ ಮೀಸೆ ಬೋಳಿಸ್ಕೊಂಬಿಡು, ಅಥವಾ ಟ್ರಕ್ ಅಲ್ಲಿ ಬೆಲ್ಲ ತಗೊಂಡೋಗೋದ್ ನಿಲ್ಲಿಸ್ಬಿಡು ಅಷ್ಟೇ.
ಚೈನು ನೊಣಗಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಅವನು ಎಷ್ಟು ನೊಣ ಸಾಯಿಸ್ತಿದ್ನೋ ಮಾರನೇ ದಿವಸ ಅದರ ದುಪ್ಪಟ್ಟು ನೊಣಗಳು ಅವನನ್ನ ಮುತ್ತೋದಕ್ಕೆ ಶುರು ಮಾಡ್ತಿದ್ವು. ಸೂರಿ ಮಾಡಿದ ಉಪಾಯ ಫಲಿಸ್ತು. ಇದರಿಂದ ಬೇಸರಗೊಂಡ ಅವನು ಇನ್ಯಾವತ್ತೂ ಧಾಬಾ ಕಡೆ ಬರಲೇ ಇಲ್ಲ. ಆಮೇಲೆ ಸೂರಿ ಡಾಬಾಗೆ ಜನರು ನಿಧಾನವಾಗಿ ಸೇರೋದಕ್ಕೆ ಶುರು ಮಾಡಿದ್ರು. ಈಗ ಡಾಬಾ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈ ಕಥೆಯಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ನಾವು ನಮ್ಮನ್ನ ಬಲಶಾಲಿಗಳು ಅಂತ ತಿಳ್ಕೊಂಡು ಎದುರುಗಿರೋರ್ ಜೊತೆ ತುಂಬಾ ಜಗಳಕ್ಕೆ ಇಳಿಬಾರ್ದು ಅಂತ. ಮತ್ತು ಒಂದೊಂದ್ಸತಿ ಅತಿ ಬಲಶಾಲಿಯಾದ ವಸ್ತು ಮೇಲೆ ಕೂಡ ಚಿಕ್ಕ ವಸ್ತು ಆಕ್ರಮಣ ಮಾಡುತ್ತೆ. ಮತ್ತೆ ಮನುಷ್ಯ ತನ್ನ ಬುದ್ಧಿನ ಉಪಯೋಗಿಸಿ ದೊಡ್ಡ ದೊಡ್ಡ ಸವಾಲನ್ನ ಕೂಡ ಎದುರಿಸಬಲ್ಲ. ಹಾಯ್, ನಾನು ಶೈನಿ. ನೀವ್ ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಹಾ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.